स्वागत है आपका अभी न्यूज नेशन में। मैं हूं यूसुफ चौधरी। विवादों के दरमियान बीएस येडियुरप्पा ने किया शपथ ग्रहण, बने कर्नाटक के नए सीएम। कर्नाटक चुनाव के नतीजे आने के बाद गवर्नर को अप्रोच किया बीएस येडियुरप्पा ने और गवर्नर ने दिया सरकार बनाने का अवसर। इसी बीच बहुमत होने का दावा करते हुए बीएस येडियुरप्पा ने आज मुख्यमंत्री के तौर पर शपथ ग्रहण किया। इसके साथ ही बीजापुर के बीजेपी में उत्सव का माहौल नजर आया। इन्होंने सिद्धेश्वर मंदिर पहुंचकर अपनी विजय का जश्न मनाया। जय वाली भारतीय जनता पक्ष के। जय वाली भारत माता की। जय भारत माता की। जय नरेंद्र मोदी अवरिगे। जय वाली नरेंद्र मोदी अवरिगे। जय वाली बीएस येडियुरप्पा अवरिगे। जय वाली भारतीय जनता पक्ष के। जय वाली जय वाली बसवराव पाटील अवरिगे। जय वाली नरेंद्र मोदी अवरिगे। जय वाली बिहार वाजपेयी अवरिगे। जय वाली नेतामणि बीएस येडियुरप्पा अवरिगे। जय वाली भारत माता की। माननीय श्री नरेंद्र मोदी अवरिगे। जय वाली माननीय श्री अमित शाह जी अवरिगे। बीएस येडियुरप्पा अवरिगे। जय वाली भारत माता की। जय बीजेपी जिंदाबाद। भारत माता की। जय बन्ना ಮಾಡಿದ ಸಾಲ ಬನ್ನ ಮಾಡಿದ ಬಿಎಸ್ ಯಡಿಯೂರಪ್ಪ ಅವರಿಗೆ। ಜೈ ವಾಗ್ಲಿ ಭಾರತೀಯ ಜನತಾ ಪಕ್ಷಕ್ಕೆ। ಜೈ ವಾಗ್ಲಿ ಈ ಒಂದು ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಒಂದು ಇವತ್ತು ದಿವಸ ನಿರ್ಮಾಣ ಆಗಿದೆ। ಭಾರತೀಯ ಜನತಾ ಪಕ್ಷದ ಒಂದು ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ಭಾರಿ ಸಂತೋಷ ಆಗಿದೆ। ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಪ್ರಮಾಣವಚನ ಸ್ವೀಕಾರ ಮಾಡಿ ಕೆಲವೇ 2 ಗಂಟೆಯಲ್ಲಿ 1 ಲಕ್ಷ ರೈತರ ಸಾಲ ಮನ್ನಾ ಮಾಡಿದ್ದಾರೆ। ಈ ಒಂದು ಖುಷಿ ಇಡೀ ನಮ್ಮ ರಾಜ್ಯದ ರೈತ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ಎಲ್ಲ ಕಾರ್ಯಕರ್ತರು ಹಾಗೂ ರೈತ ಪರವಾಗಿ ನಾನು ಅವರಲ್ಲಿ ಅಭಿನಂದನೆಗಳು ಸಲ್ಲಿಸ್ತೀನಿ। ಇದೊಂದು ಸರ್ಕಾರ 5 ವರ್ಷ ಸಂಪೂರ್ಣವಾಗಿ ಕಾರ್ಯ ಮಾಡುತ್ತದೆ। ಇದಕ್ಕೆ ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೋತೀನಿ। ರಾಜ್ಯದ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ನೀಡಿದ್ದರ ಫಲವಾಗಿ ಇವತ್ತು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸ್ವತಃ ಮೂರನೇ ಬಾರಿಗೆ ಅವರು ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ। ರಾಜ್ಯದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ರಾಜ್ಯದ ರೈತಾಪಿ ವರ್ಗಕ್ಕೆ ಅತ್ಯಂತ ಸಂತಸದಾಯಕ ಒಂದು ಕ್ಷಣವನ್ನು ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೇವೆ। ಜೊತೆಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಬಿಜಾಪುರ ಜಿಲ್ಲೆಯ ಎಲ್ಲ ಈ ಒಂದು ಕಾರ್ಯಕರ್ತರು ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಸಂತಸವನ್ನು ವ್ಯಕ್ತಪಡಿಸಿದ್ದೇವೆ। ಇದು 5 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಆಡಳಿತವನ್ನು ಸುಶಾಸನವನ್ನು ನೀಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಇವತ್ತು ನೀಡ್ತಿದ್ದೇವೆ। ರವಿ ಖಾನಾಪುರ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ। और खबरों के लिए देखते रहिए बी न्यूज़ नेशन।